ಸಂಪೂರ್ಣ ಗೌಡ ಅವರ ಒಡೆತನದ ಸಂಪೂರ್ಣ ನ್ಯೂಸ್ ಚಾನೆಲ್ ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಇದರ ಮುಖಾಂತರ ಒಂದು ಒಳ್ಳೊಳ್ಳೆಯ ನ್ಯೂಸ್ಗಳನ್ನು ನೋಡೋಣ. ಇಡೀ ಕರ್ನಾಟಕದಲ್ಲಿ ಸಂಪೂರ್ಣ ನ್ಯೂಸ್ ಮನೆ ಮಾತಾಗಲಿ ಅಂತ ಹಾರೈಸ್ತೀನಿ. ಜೊತೆಗೆ ಈ ಸಂಪೂರ್ಣ ಚಾನೆಲ್ ನ್ಯೂಸ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇವರ ಒಂದು ಹೊಸ ಯುವ ಪ್ರತಿಭಾವಂತ ತಂಡಕ್ಕೆ ಸಹಕಾರ ಕೊಡಿ, ಪ್ರೋತ್ಸಾಹ ಮಾಡಿ, ಹರಸಿ ಹರಸಿ ಅಂತ ಈ ಸಂಪೂರ್ಣ ನ್ಯೂಸ್ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಶುಭವಾಗಲಿ. ಸರ್, ನೆಕ್ಸ್ಟ್ ನಿಮ್ಮ ಫೇವರೇಟ್ ಪಾತ್ರ ಅಂತ ಇಲ್ಲಿವರೆಗೂ ನೀವು ಮಾಡಿರೋ ಸಿನಿಮಾಗಳಲ್ಲಿ ಯಾವುದು? ನಾನು ಆಕ್ಟಿಂಗ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿರೋ ಅಂತ ಸಿನಿಮಾ ಯಾವ್ದಾದ್ರು ಇದೆಯಾ, ಅಥವಾ ಯಾವ್ದಾದ್ರು ಪಾತ್ರ ಇದೆಯಾ ನಿಮ್ ಫೇವರೇಟ್ ಅಂತ? ಆತರ ಪಾತ್ರ ಅನ್ಕೊಂಡಾಗ ನಾನು ಇನ್ಸ್ಪೆಕ್ಟರ್ ಗೆ ಪ್ರಾಮುಖ್ಯತೆ ಕೊಡ್ತೇನೆ. ಯಾಕಂದ್ರೆ ಅದು ನನಗೆ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದೆ. ಈಗ ಇಂಡಸ್ಟ್ರಿನಲ್ಲಿ ನನಗೆ ಬರೀ ಗಣೇಶ್ ರಾವ್ ಅನ್ನೋದು, ಅದು ಇನ್ಸ್ಪೆಕ್ಟರ್ ಗಣೇಶ್ ರಾವ್ ಅಂತಾರೆ. ಹಾಗಾಗಿ ಅದೊಂದು ಬ್ರ್ಯಾಂಡ್ ಕೊಟ್ಟಿರೋ ಪಾತ್ರಕ್ಕೆ ನಾನು ಬಹಳ ಗೌರವ ಸಲ್ಲಿಸ್ಬೇಕು. ಹಾಗಾಗಿ ಆ ಪಾತ್ರದಿಂದ ನನಗೆ ಒಂದು ಅದನ್ನು, ಅದು ಕೂಡ ನಮ್ಮ ಶಿವರಾಜ್ ಕುಮಾರ್ ಜೊತೆ ರಾಕ್ಷಸ ಸಿನಿಮಾ ಮಾಡುವಾಗ ಆ ಪಾತ್ರದ ಮಹತ್ವ ಏನು ಅಂತ ನನಗೆ ಗೊತ್ತಾಯ್ತು. ಅದು ಕೊಟ್ಟಿರೋ ಡೈರೆಕ್ಟರ್, ಸೊ ಆ ಪಾತ್ರದ ನಂದು ಕನ್ನಿಂಗ್ ಇನ್ಸ್ಪೆಕ್ಟರ್ ಚೆನ್ನಾಗಿತ್ತು ಆ ಪಾತ್ರ. ಅದೊಂದು ನೆನಪಿರುವಂತ ಪಾತ್ರ. ಸರ್, ನೆಕ್ಸ್ಟ್ ನಿಮ್ಮದು ಸ್ವಲ್ಪ ಪರ್ಸನಲ್ ಕ್ವೆಶ್ಚನ್. ನೀವು ಮದುವೆ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದಲ್ಲ, ಅದ್ರ ಮುಂಚೆನೇ ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ ಬಂದ್ಮೇಲೆ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಬಂದ. ಸರ್, ನೆಕ್ಸ್ಟ್ ಕ್ವೆಶನ್ ಡಬ್ಬಿಂಗ್ ಬಗ್ಗೆ. ಇವಾಗ ಮಹಾಭಾರತ ರಾಮಾಯಣ ಎಲ್ಲ ಅವಾಗ ಹಳೆ ಕಾಲದಲ್ಲಿ ಸ್ವಲ್ಪ ಡಬ್ ಮಾಡ್ತೀವಿ ಅಂತ ಹೇಳಿದಾಗ ಅಣ್ಣವರು ಅದಕ್ಕೆ ತುಂಬಾ ಅಪೋಸ್ ಮಾಡಿದ್ರು. ರೀಸೆಂಟ್ ಆಗಿ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಸ್ವಲ್ಪ ಅಪೋಸ್ ಮಾಡಿದ್ರು ಅದಕ್ಕೆ ಖಡಕ್ ಆಗಿದೆ. ಮತ್ತೆ ಇವಾಗ ನೋಡಿದ್ರೆ ಲಾಕ್ಡೌನ್ ಆದ್ಮೇಲೆ ನಾವು ನೋಡಿದ ಹಾಗೇನೆ ಟಿವಿಲಿ ಸಾಮಾನ್ಯವಾಗಿ ನಿಮ್ಗೆ ತೆಲುಗು ಫಿಲಂ ಡಬ್ಬಿಂಗ್ ಬರ್ತಾ ಇದೆ, ಸೀರಿಯಲ್ ಗಳೆಲ್ಲ ಡಬ್ ಮಾಡಿ ಹಾಕ್ತಿದ್ದಾರೆ ಹಿಂದಿ ಇಲ್ಲ. ಸೊ ಇದು ಕನ್ನಡ ಇಂಡಸ್ಟ್ರಿಗೆ ಯಾವ ತರ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ? ಖಂಡಿತ ತುಂಬಾ ಎಫೆಕ್ಟ್ ಆಗುತ್ತೆ. ಆ ಹೋರಾಟದಲ್ಲಿ ಶಿವರಾಜ್ ಕುಮಾರ್ ಮತ್ತೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಹಾಗೆ ಆಗಿದ್ದ ಹೋರಾಟಗಳಲ್ಲಿ ಅದನ್ನ ಮುಂಚೂಣಿಗೆ ತಂದವರೇ ನಾವು. ನಮ್ಮ ಒಂದು ಬೇಡಿಕೆ ಮೇಲೆ, ನಮ್ಮ ಮನವಿ ಮೇರೆಗೆ ಅವರು ಶಿವರಾಮೇಗೌಡರು ಆ ಒಂದು ನಮ್ಮ ಜೊತೆ ಸಪೋರ್ಟಿವ್ ಆಗಿ ಬಂದಿದ್ದು. ಆ ಟೈಮಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದಿದ್ರು. ಬೆಂಗಳೂರು ಆರ್ ಸಿ ಕಾಲೇಜ್ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ ಅಲ್ಲಿ ತುಂಬಾ ದೊಡ್ಡ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಡಬ್ಬಿಂಗ್ ವಿರೋಧ ಅಷ್ಟೇ, ಯಾವ ಭಾಷೆ ವಿರೋಧ ಅಲ್ಲ. ಒಂದು ಸಿನಿಮಾ ಆಗಲಿ, ಒಂದು ಸೀರಿಯಲ್ ಆಗಲಿ, ಇಲ್ಲೇ ಚಿತ್ರೀಕರಣ ಆದ್ರೆ ಕರ್ನಾಟಕದಲ್ಲೇ ಸುಮಾರು ಲಕ್ಷಾಂತರ ಜನ ಅದನ್ನ ನಂಬಿಕೊಂಡಿರುವಂತವ್ರು ಇದ್ದಾರೆ. ಈಗ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ ದಿನಕ್ಕೆ ಮಿನಿಮಮ್ ಒಂದು 150-200 ಜನ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಆ 150-200 ಜನದ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಮಿನಿಮಮ್ 4 ಜನ ಅಂದ್ರು ಅಷ್ಟು ಜನ, 200 × 4 ಅಂದ್ರೆ 800 ಜನ ಅವತ್ತಿಂದು ಊಟ ನಡೆಯುತ್ತೆ ಅವರು ಒಂದು ದಿನಕ್ಕೆ. ಅದೇ ತರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ ಒಂದು 1.5 ತಿಂಗಳು ಕೆಲಸ ನಡ್ಕೊಂಡು ಹೋಗುತ್ತೆ. ಸೊ ಆ 1.5 ತಿಂಗಳು ಕೆಲಸ ಆ ಒಂದು ಕುಟುಂಬಕ್ಕೆ ನಡೆಯುತ್ತೆ. ಆ ತರದ್ದು ಒಂದು 10 ಸಿನಿಮಾ ನಡೆದ್ರೆ ಮಲ್ಟಿಪ್ಲೈ ಮಾಡ್ಕೊಡಿ, ಅಷ್ಟು ಜನದ ಕುಟುಂಬ ಒಂಥರ ಗೌರವಯುತವಾಗಿ ತಮ್ಮ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಈ ಡಬ್ಬಿಂಗ್ ಸಂಸ್ಕೃತಿ ಬಂದಿರೋದು ಒಂಥರ ಕಲಾವಿದರ ಕುಟುಂಬಕ್ಕೆ ಮತ್ತು ತಂತ್ರಜ್ಞರ ಕುಟುಂಬಕ್ಕೆ ಮಾರಕ. ಯಾಕೆಂತಂದ್ರೆ ಡಬ್ಬಿಂಗ್ ಅಂದ್ರೆ ಒಂದು ಸಿನಿಮಾ ಯಾರೋ ಯಾವ್ದೋ ಭಾಷೆಯಲ್ಲಿ ಮಾಡಿರ್ತಾರೆ, ಅದನ್ನ ಇಲ್ಲಿ ಮರುಲೇಪನ ಅಷ್ಟೇ, ಮಾತಿನ ಮರುಲೇಪನ ಮಾಡ್ತೀವಿ. ಅದ್ರ ಒಂದು 8 ಜನ ಟೆಕ್ನಿಷಿಯನ್ ಆಗ ಜೀವನ ಅವರು 5 ದಿನದಲ್ಲಿ ಅಥವಾ 6 ದಿನದಲ್ಲಿ ಒಂದು ಸಿನಿಮಾ ಫುಲ್ ಶೂಟಿಂಗ್ ಐ ಮೀನ್ ಡಬ್ಬಿಂಗ್ ಮುಗಿಸ್ತಾರೆ. ಆ 5 ಜನದ ಕುಟುಂಬ ಮಾತ್ರ ಜೀವನ ನಡೆಯುತ್ತೆ. ಮತ್ತೆ ಭಾಷೆ ನಮ್ಮ ಇಲ್ಲಿ ಅಲ್ಲಿನ ನೇಟಿವಿಟಿನ ಬೇರೆ ಇರುತ್ತೆ, ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ಭಾಗದ್ದು ಭಾಗದ್ದು ಅದು ನೇಟಿವಿಟಿನ ಬೇರೆ ಇರುತ್ತೆ. ಆ ನೇಟಿವಿಟಿ ನಾವು ಇಲ್ಲಿಗೆ ಹೊಂದ್ಕೊಳ್ಳಲ್ಲ. ಹಾಗಾಗಿ ನಮ್ಗೆ ರಿಮೇಕ್ ನಮ್ ವಿರೋಧ ಇಲ್ಲ, ಇಲ್ಲೇ ಚಿತ್ರೀಕರಣ ಮಾಡಿ, ನನಗೇನು ತೊಂದರೆ ಅಭ್ಯಂತರ, ಯಾವ ಭಾಷೆ ಬೇಕಾದ್ರೂ ಮಾಡಿ, ಬಟ್ ಅದು ಕನ್ನಡದ ಚಿತ್ರೀಕರಣ ಮಾಡಿ. ಸೊ ಅದೇ ಡಬ್ಬಿಂಗ್ ಬೇಡ ಅಂತ ಈ ಒಂದು ಕಾರಣಕ್ಕೆ ಡಬ್ಬಿಂಗ್ ಬೇಡ ಅಂತಾರೆ. ಬೇರೆ ಏನು ಅದಕ್ಕೆ ನಾವು ವಿರೋಧ ಮಾಡ್ತಾ ಇರೋದಾಗ್ಲಿ ಅಥವಾ ಅವ್ರು ಮಾಡಲೇಬಾರ್ದು ಅಂತ ನಮಗೆ ಇದಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಈಗ ಕರೋನಾಗ ಮೊದಲು ನೀವು ಹೇಳಿದಾಗ ಅಣ್ಣವ್ರು ಇದ್ದಾಗ ಇಂಥ ಒಂದು ಡಬ್ಬಿಂಗ್ ಸಂಸ್ಕೃತಿಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು. ಅದು ಟಿಪ್ಪು ಅಂದ್ಬಿಟ್ಟು ಒಂದು ಡಿ ಡಿ 1 ನಲ್ಲಿ ಪ್ರಸಾರ ಮಾಡಕ್ ಬಂದಾಗ ಅವ್ರು ಜಸ್ಟ್ ಒಂದೇ ಒಂದು ಮಾತು ಹೇಳಿದ್ದು, ನಾಳೆ ನಾವು ದೂರದರ್ಶನ ಬಂದು ಧರಣಿ ಕೂತ್ಕೋತಾರೆ ಅಂತ. ಸೊ ಅದನ್ನ ಅಲ್ಲೇ ನಿಲ್ಲಿಸ್ಕೊಂಡು ಸ್ಟಾಪ್ ಮಾಡೋದು. ಆ ಒಂದು ಪವರ್ ಇತ್ತು ಅಣ್ಣ ಅವರ ಒಂದು ಮಾತಿಗೆ.
ಈಗ ಬಟ್ ಯಾರು ನಾಯಕತ್ವ ತಗೋತಾರೋ ಅನ್ನೋ ಗೊತ್ತಿಲ್ಲ. ಎಲ್ಲ ಅವರವರು ದೊಡ್ಡ ದೊಡ್ಡವ್ರದ್ದು ಸ್ವಾರ್ಥಗಳು ಹೇಳಕ್ಕಾಗಲ್ಲ ಏನು ಅಂತ. ಈಗ ಅಂತ ಅಣ್ಣ ದಿಗ್ಗಜರ ಒಂದು ನಡೆಸಿದಂತ ಈ ಒಂದು ಚಿತ್ರರಂಗ ಇವತ್ತು ಒಂಥರ ಅನಾಥವಾಗಿದೆ ಅಂತ ಹೇಳೋದು ತಪ್ಪ. ಯಾಕಂದ್ರೆ ಇಂಥ ಡಬ್ಬಿಂಗ್ ಬಂದ್ಬಿಡ್ತು ಅಂದ್ರೆ ಈಗ ನಾನು ಹೇಳೋ ಒಂದು ದಿನಕ್ಕೆ ಅಷ್ಟು ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾ ಇರ್ತವೆ. ಅದು ತಿಂಗಳಗಟ್ಟಲೆ ಹೋಗ್ಬೇಕು, ವರ್ಷಗಟ್ಟಲೆ ಹೋಗ್ಬೇಕು. ಬಟ್ ಡಬ್ಬಿಂಗ್ ಬಂದ್ಬಿಟ್ಟಿರಂತ ಇಷ್ಟು ಜನಕ್ಕೆ ಹೊಡೆತ ಬೀಳುತ್ತೆ. ಅದನ್ನ ಅದಕ್ಕೆ ವಿರೋಧ ಅಷ್ಟೇ ನಮ್ದು, ಬೇರೆ ಏನಿಲ್ಲ. ಅದರಲ್ಲೂ ಕಿರುತೆರೆಯಲ್ಲಂತೂ ಬಹಳ ಕೆಟ್ಟಿದೆ. ದೊಡ್ಡ ಸಿನಿಮಾಗಳಂದ್ರೆ ಅದಕ್ಕೆ ಬಡ್ಜೆಟ್ ಜಾಸ್ತಿ ಇರುತ್ತೆ, ಹೀರೋಗಳು ಇರ್ತಾರೆ, ಯಾವುದೋ ಮಾರ್ಕೆಟಿಂಗ್ ನಡೆದೋಗ್ಬಿಡುತ್ತೆ. ಬಟ್ ಕಿರುತೆರೆ ಬಂದಾಗ ತುಂಬಾ ಕಷ್ಟ. ಈ ಲಾಕ್ಡೌನ್ ಬಂದಿದ್ದು ಈ ಡಬ್ಬಿಂಗ್ ಮಾಡೋರಿಗೆ ಒಂಥರ ಹಬ್ಬ ಆಗೋಯ್ತು. ಆ ಟೈಮಲ್ಲಿ ನಾವು ಇಲ್ಲಿನ ಸಂಘ ಸಂಸ್ಥೆಗಳಾಗ್ಲಿ ಇಲ್ಲ ಕಲಾವಿದ ಮಾಡಕ್ ಆಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಫುಟೇಜ್ ಇರಲಿಲ್ಲ, ಐ ಮೀನ್ ಪ್ರಾಡಕ್ಟ್ ಇರಲಿಲ್ಲ ಟೆಲಿಕಾಸ್ಟ್ ಮಾಡೋದಕ್ಕೆ. ಅವಾಗ ಅವ್ರೇನ್ ಅನ್ಕೊಂಡ್ರು, ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಈ ತರ ಲಾಕ್ಡೌನ್ ಇಂದ ಶೂಟಿಂಗ್ ಮಾಡಕ್ ಆಗ್ತಾ ಇಲ್ಲ ಸರ್, ನಾವು ಈಗ ಲಾಕ್ಡೌನ್ ಮುಗಿಯೋರ್ಗೆ ಮಾತ್ರ ನಾವು ಬರೀ ಎಪಿಕ್ ಸ್ಟೋರೀಸ್ ಅಂದ್ರೆ ಮಹಾಭಾರತ ಆತರ ಹಿಸ್ಟಾರಿಕಲ್ ಮೈಥಾಲಜಿಕಲ್ ಮಾತ್ರ ಮಾಡ್ತೀವಿ. ಅದನ್ನ ಇವಾಗ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಶೂಟಿಂಗ್. ಹಾಗೆ ಅದನ್ನ ಡಬ್ಬಿಂಗ್ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೇನು ವಿರೋಧ ಮಾಡಕ್ ಆಗ್ಲಿಲ್ಲ, ಆಯ್ತು ಅಂತ ನಾವು ಒಂದು ಮಾನವೀಯ ದೃಷ್ಟಿಯಿಂದ ಒಪ್ಕೊಂಡ್ವಿ. ಬಟ್ ಆ ಮಾನವೀಯ ದೃಷ್ಟಿಯೇ ಮಾರಕ ಆಗಿದೆ ನಮ್ಗೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಬೇರೆ ಸೀರಿಯಲ್ ಗಳು ಕೂಡ ಮಾಡಿದ್ದಾರೆ ಸರ್, ಜಸ್ಟ್ ಮೈಥಾಲಜಿ ಮಾತ್ರ ಅಲ್ಲ, ಬೇರೆ ಸೀರಿಯಲ್ಸ್ ಸಿನಿಮಾಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಡಬ್ಬಿಂಗ್ ಆರ್ಟಿಸ್ಟ್ ಗಳಿಗೆ ಎಷ್ಟು ಒಳ್ಳೇದಾಗಿದೆಯೋ, ನೀವ್ ಹೇಳೋ ಪ್ರಕಾರ ಸಿನಿಮಾದವ್ರಿಗೆ ಅಷ್ಟೇ ಕಷ್ಟ ಆಗ್ತಿದೆ ಅಂತ ಅಲ್ವಾ. ಸೊ ಮತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಗಳಿಗೆ ಇವಾಗ ಹಬ್ಬ ಆಗಿದೆ, ಮತ್ತೆ ಸಿನಿಮಾ ಶುರು ಆದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಗಳಿಗೆ ಮತ್ತೆ ಕೆಲಸ ಇರುತ್ತಾ? ಇಲ್ಲಿ ಸಿನಿಮಾ ಮಾಡಿದ್ರೆ ಡಬ್ಬಿಂಗ್ ಮಾಡ್ಲೇಬೇಕಲ್ಲ, ಸಿನಿಮಾ ಡೈರೆಕ್ಟ್ ಮಾಡ್ತಾ ಲೈವ್ ಮಾಡಕ್ಕಾಗಲ್ಲ, ಡಬ್ಬಿಂಗ್ ಮಾಡ್ಬೇಕು. ಸೊ ಆ ಕೆಲಸ ಡಬ್ಬಿಂಗ್ ಅಲ್ಲಾದ್ರೆ ಕೆಲಸ ಇಲ್ಲ, ಏನೋ ಒಂದು 5% ಕಮ್ಮಿ ಆಗ್ಬೋದು ಅಷ್ಟೇ. ಬಟ್ ಜೀವನ ನಡೆಯುತ್ತೆ, ಅವ್ರ ಅಷ್ಟು ಜೀವನದ ಜೊತೆ ಈ ಜೀವನ ನಡೆಯುತ್ತೆ. ಈಗೇನಾಗಿದೆ, ಬರೀ ಡಬ್ಬಿಂಗ್ ಅವ್ರು ಮಾತ್ರ, ಅವ್ರಿಗೂ ಏನು ಜೀವನ ಅಂದ್ರೆ ಅವ್ರೇನು ಬೇರೆ ನಮ್ಮ ಇಲ್ಲಿ ಸಿಗ್ತಾ ಇಲ್ಲ. ಒಂದ್ ಎಪಿಸೋಡ್ ಗೆ ಒಂದು 300-400 ರೂಪಾಯಿ ಕೊಡ್ತಾರೆ ಅಷ್ಟೇ, ಅವ್ರೇನು 1000 ರೂಪಾಯಿ ಅವ್ರೇನು ಸಂಪಾದನೆ ಮಾಡ್ತಾ ಇಲ್ಲ. ಬಟ್ ವಿಧಿ ಇಲ್ಲ, ಅವ್ರ ಕೆಲಸಕ್ಕೆ ಹೋಗ್ಲೇಬೇಕಲ್ಲ, ಅವ್ರ ಜೀವನ ನಡೀಬೇಕಲ್ಲ. ಬಟ್ ಡಬ್ಬಿಂಗ್ ಕಲಾವಿದರು ಅಂದ್ರೆ ಅವ್ರದೇ ಒಂದು ವಿಂಗ್ ಇದೆ, ಹಾಗಂತ ಅವ್ರನ್ನ ಪಾತ್ರ ಮಾಡಲ್ಲ ಅಂತಲ್ಲ, ಅವರು ಪಾತ್ರ ಮಾಡ್ತಾರೆ, ಅವರು ಕಲಾವಿದರೆ ವಾಯ್ಸ್ ಕೊಡ್ತಾರೆ. ಹಾಗೆ ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಅವಕಾಶ ಸಿಕ್ಕಾಗ ಯಾರು ಸುಮ್ಮನೆ ಕೂತ್ಕೋತಾರೆ? ಅವಕಾಶ ಇಲ್ಲ ಅಂದಾಗ ಅವರು ಅನಿವಾರ್ಯವಾಗಿ ಬೇರೆ ಕಡೆ ಇದು ಮಾಡ್ಕೋತಾರೆ. ನೀವು ಇವಾಗ ಅಪ್ಕಮಿಂಗ್ ಯಾವ ಮೂವೀಸ್ ಅಲ್ಲಿ ನಟಿಸ್ತಾ ಇದ್ದೀರಾ, ಸೀರಿಯಲ್ಸ್ ಅಥವಾ ಮೂವೀಸ್ ಅದರಲ್ಲಿ ಯಾವ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀರಾ? ಸುಮಾರು ಸಿನಿಮಾಗಳಿದೆ, ಈಗ ಒಂದು ರಿಲೀಸ್ ಆಗಬೇಕು 20 ಸಿನಿಮಾಗಳಿದ್ದಾರೆ. ಅದನ್ನು ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಸ್ಟಾಪ್ ಆಗಿದೆ. ರಾಜಮಾರ್ತಾಂಡ ಅಂತ ಒಂದು ನಮ್ಮ ಚಿನ್ನು ಸಲ್ಜ ಜೊತೆ ಮಾಡಿದ್ವಿ, ರಾಜಮಾರ್ತಾಂಡ ಅಂತ ಬುದ್ಧಿ ಅಂತ ಒಂದು ಉಪ್ಪೀರ್ಣ ಅವ್ರ ಜೊತೆ ಮಾಡಿದ್ವಿ, ತ್ಯಾಗಿ ಎರಡು ಹಾಡು ಒಂದು ಫೈಟ್ ಈ ತರ ಸುಮಾರು ಸಿನಿಮಾಗಳಿದ್ದಾವೆ. ಕೊರೋನಾ ಎಕ್ಸ್ಪೀರಿಯನ್ಸ್ ಅದೊಂಥರ ಸಾಲ್ಟ್ ಅಂಡ್ ಪೆಪ್ಪರ್ ಇದ್ದಾಗೆ. ಕೊರೋನಾ ಬಂದಾಗ ನಾನು ಎಲ್ಲ ಇಂಡಸ್ಟ್ರಿ ಲಾಕ್ ಆಯ್ತು. ಸೊ ಇಂಡಸ್ಟ್ರಿ ಲಾಕ್ ಆದ್ಮೇಲೆ ಯಾರು ಇಂಡಸ್ಟ್ರಿಯಲ್ಲಿ ಕೆಲಸ ಇದ್ದಂಗೆ 15 ದಿನ 20 ದಿನ ಆದ್ಮೇಲೆ ಎಲ್ಲ ದಿನಗಳ ನೌಕರರು ಜಾಸ್ತಿ ಇರೋದು ನಮ್ಮ ರಂಗದಲ್ಲಿ. ಸೊ ಅವ್ರಿಗೂ ತೊಂದರೆ ಆಗಿತ್ತು. ಯಾರೋ ದಾನಿಗಳು ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಮ್ಮ ಕುಮಾರಸ್ವಾಮಿ ಅವರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ಗೆ ಒಂದು 5 ಲಕ್ಷ ರೂಪಾಯಿ ದಾನ ಮಾಡಿದರು. ಅದರಲ್ಲಿ ನಮ್ಮ ಸದಸ್ಯರೆಲ್ಲ ಸೇರಿ ರೇಷನ್ ಕಿಟ್ಟನ್ನು ತಯಾರು ಮಾಡಿದ್ವಿ. ಜೊತೆಗೆ ನಮ್ಮ ಸುಧಾಮೂರ್ತಿಯವರು ಮಹಾತಾಯಿ ಅವರು ಕಿಟ್ಗಳು ಕೊಟ್ಟಿದ್ರು. ಸೊ ಅದನ್ನ ಅವರು ಲಂಬ್ ಬಲ್ಕಾಗಿ ಕೊಟ್ಬಿಟ್ಟು ಅದನ್ನು ತಲುಪಿಸೋದು ಹೇಗೆ? ಈಗ ತಂತ್ರಜ್ಞರಾಗಲಿ ಯಾರಾಗಲಿ ಎಲ್ಲರೂ ಗಾಡಿ ಇಟ್ಕೊಂಡಿರಲ್ಲ, ಅವರು ಎಲ್ಲರೂ ಬಂದು ಒಂದೇ ಕಡೆ ಬಂದು ತಗೊಳಕ್ಕಾಗಲ್ಲ. ಹಾಗಾಗಿ ನಮ್ಗಳಿಗೆ ಸ್ವಲ್ಪ ಪಾಸ್ ಇತ್ತು ಮತ್ತೆ ಫೇಸ್ ವ್ಯಾಲ್ಯೂ ಇತ್ತು, ಯಾರು ಪೊಲೀಸರು ಕೇಳ್ತಾಗಲ್ಲ ಸಾಮಾನ್ಯವಾಗಿ. ಸೊ ಅದನ್ನ ಒಂದು ಯೂಸ್ ಮಾಡಿಕೊಂಡು ಒಳ್ಳೇದಕ್ಕೆ ಬಳಸ್ಕೊಂಡ್ವಿ ನಮ್ಮ ಫೇಸ್ ವ್ಯಾಲ್ಯೂನ. ಸೊ ನಮ್ಮ ಗಾಡಿಗಳ ತಗೊಂಡೋಗಿ ಅವ್ರು ಎಲ್ಲಿರ್ತಾರೆ ಅಲ್ಲೇ ತಗೊಂಡೋಗಿ ಅವರಿಗೆಲ್ಲ ಕಿತ್ತು ತಲುಪಿಸ್ತಾ ಇದ್ವಿ. ಬಟ್ ಆ ಟೈಮಲ್ಲಿ ಪಾಪ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಸಂತೋಷ ಆಯ್ತು ಅವ್ರಿಗೆ. ಇಂಥ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಸ್ವಂತ ಖರ್ಚಲ್ಲಿ ಬಂದು ಹಾಗೆ ಹೀಗೆ ಚೆನ್ನಾಗಿ ಇದು ಮಾಡೋದು. ಬಟ್ ಅದೊಂದು ಏನೋ ಒಂದು ನಾವು ಕಲಾವಿದರಾಗಿ ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಒಂದು ಆ ಟೈಮಲ್ಲಿ. ಅಂಥವ್ರಿಗೆ ಒಂದು ನೊಂದ ಜೀವಗಳಿಗೆ ಸಹಾಯ ಮಾಡಿದ್ರು. ತೃಪ್ತಿ ಅಂತ ಹೇಳಕ್ ಆಗಲ್ಲ, ಬರಬಾರ್ದಾಗಿತ್ತು. ಬಂದಿದ್ದನ್ನ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಿದ್ರೆ ನಿಮಗೆ ಸ್ವಲ್ಪ ಖುಷಿ ಕೊಟ್ಟಿರೋ.
ಸರ್, ನೀವು ರಾಜಕಾರಣಿಗಳ ಜೊತೆ ಎಸ್ಪೆಷಲಿ ಡಿಸಿಎಂ ಅಶ್ವತ್ಥನಾರಾಯಣ್ ಸರ್ ಏನಿದ್ದಾರೆ ಅವ್ರ ಜೊತೆಗೆ ನೀವು ಅವಾಗ ಅವಾಗ ಕಾಣಿಸ್ಕೊತಾ ಇರ್ತೀರಾ, ಸೊ ನಿಮ್ಮ ಪೊಲಿಟಿಕಲ್ ಸೈಡ್ ಓದೋದು ಹೇಗೆ ನಿಮಗೆ? ನಾನು ಕಾರ್ಯಕರ್ತರಾಗಿ 1996 ಇಂದ ಒಂದೇ ಪಾರ್ಟಿಯಲ್ಲಿದ್ದೀನಿ, ಬಿಜೆಪಿಯಲ್ಲಿದ್ದೀನಿ. ಸೊ ಹಾಗಾಗಿ ಅವರು ಎಲೆಕ್ಷನ್ ತಗೊಂಡಾಗ ಅವರು ಸದಾನಂದಗೌಡರು, ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಅವರು, ಸದಾನಂದಗೌಡರು ಕೇಂದ್ರ ಮಂತ್ರಿಗಳಾದ್ರು, ಅವರು ಎರಡು ಎಲೆಕ್ಷನ್ ಅಲ್ಲಿ ವರ್ಕ್ ಮಾಡಿದವರು. ನಮ್ಮ ಮತ್ತೆ ಅಶ್ವತ್ಥನಾರಾಯಣ ಜೊತೆ ಸುಮಾರು 17 ವರ್ಷದಿಂದ ಅವ್ರ ಕೆಲೆ ಅವರ ಒಂದು ಬೆಂಬಲಿಗನಾಗಿ ಪಕ್ಷ ಕೊಟ್ಟ ಜವಾಬ್ದಾರಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ, ಕೊರೋನಾ ಆಗಿದ್ರೆ ಸಿಂಪ್ಟಮ್ಸ್ ಬಂದಿದೆ, ನಾನ್ ಸಿಂಪ್ಟಮೆಟಿಕ್ ಇದು ಯಾವ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಬಟ್ ಈ ನಿನ್ನೆ ನಾಳೆಯಿಂದ ಇದಾಗಬೇಕಾಗಿತ್ತಲ್ಲ, ಅಧಿವೇಶನ ಹೋಗ್ಬೇಕಾಗಿತ್ತು, ಆ ಟೈಮ್ ಪ್ರಿಲಿಮಿನರಿ ಚೆಕ್ ಮಾಡಿದಾಗ ಅವ್ರು ಗೊತ್ತಾಗಿದೆ ಪಾಸಿಟಿವ್. ಸೊ ಎಲ್ಲ ಅವ್ರ ಅಭಿಮಾನಿಗಳು ಅವರ ಹಿತೈಷಿಗಳೆಲ್ಲ ವಿಶ್ ಮಾಡ್ತಾ ಇದಾರೆ, ನಾವು ವಿಶೇಷವಾಗಿ ವಿಶ್ ಮಾಡಿದೀವಿ ಒಳ್ಳೇದಾಗ್ಲಿ ಅಂತ. ಆಗುತ್ತೆ, ಒಳ್ಳೇದಾಗುತ್ತೆ. ಸರ್, ನಿಮ್ಮ ಇಷ್ಟೊಂದು ಮೂವೀಸ್ ಮಾಡಿದ್ದೀರಾ ಅಂತ, ಸೆಟ್ ಅಲ್ಲಿ ಫನ್ ಅನ್ನೋದು ಇದ್ದೇ ಇರುತ್ತೆ, ನೀವು ತುಂಬಾ ಸೂಪರ್ ಸ್ಟಾರ್ಗಳ ಜೊತೆ ದೊಡ್ಡ ದೊಡ್ಡವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ, ಅವರು ಎಷ್ಟೋ ವರ್ಷದಿಂದ ಇಂಡಸ್ಟ್ರಿಗಳಲ್ಲಿದ್ದಾರೆ, ನಿಮ್ಗೆ ಯಾವತ್ತಾದ್ರೂ ಅನ್ನಿಸ್ತಾ ಓ ಇದು ನನಗೆ ಮನ್ಸಿಗೆ ಮುಟ್ಟೋ ಅಂತ ಸ್ಟೋರಿ, ಅಥವಾ ಏನಾದ್ರು ಒಂದು ಇನ್ಸಿಡೆಂಟ್ ನಡೆದಿದ್ರೆ? ಫನ್ ಅಂತೂ ಇದ್ದೇ ಇರುತ್ತೆ ಶೂಟಿಂಗ್, ನಮ್ಮ ಪರ್ಸನ್ ಇಲ್ದೇ ಇದ್ದಾಗ ಎಲ್ಲ ಇರೋದ್ರೆಲ್ಲ ಕುಟುಂಬ ಮಾತಾಡ್ತಾ ಇರ್ತೀವಿ, ಅಲ್ಲ ಅವ್ರದೇ ಒಂದು ಫನ್ಗಳು ನಮ್ದೇ ಆದ ಫನ್ಗಳು ನಡೀತಾ ಇರ್ತವೆ, ಹಾಗೆ ಏನು ಅದರಲ್ಲೇನು ಇದಿರಲ್ಲ. ಒಂದ್ ಕಡೆ ವರ್ಕ್ ಮಾಡ್ಬೇಕಂದ್ರೆ ಜಯಲಾಗುತ್ತೆ ಮಾತಾಡ್ತಾ ಇರ್ತೀವಿ. ಈಗ ಸ್ವಲ್ಪ ನಾವು ಇಂಡಸ್ಟ್ರಿಗೆ ಎಂಟರ್ ಆದಾಗ ಇವಾಗ ಸ್ವಲ್ಪ ಡಿಫ್ರೆನ್ಸ್ ಇದೆ. ಮೊದಲು ಈ ಕ್ಯಾರಾವೆನ್ ಅವೆಲ್ಲ ಇರಲಿಲ್ಲ, ಎಷ್ಟೇ ದೊಡ್ಡ ಹೀರೋ ಆದ್ರೂ ನಮ್ ಜೊತೆಲೇ ಕುತ್ಕೊಂಡು ಇರ್ತಾ ಇದ್ವಿ. ಹೀರೋಯಿನ್ ಆಗ್ಲಿ ಹೀರೋ ಆಗ್ಲಿ ವಿಲನ್ ಆಗ್ಲಿ ಎಲ್ಲರೂ ಒಂದ್ ಕಡೆ ಕುಟುಂಬದ ವಾತಾವರಣದಲ್ಲಿ ಕುಟುಂಬ ಊಟ ಮಾಡ್ತಾ ಇದ್ವಿ, ಮಾತುಕತೆ ಮಾಡ್ತಾ ಇದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಕ್ಯಾರಾವನ್ ಅನ್ನೋ ಒಂದು ಸಂಸ್ಕೃತಿ ಬಂದಿದೆ. ಕ್ಯಾರಾವನ್ ಬಂದ್ಮೇಲೆ ಅವರು ಒಂದ್ ಪಿಕ್ಚರ್ ಮಾಡಿದ್ರು, ಅವರು ಸ್ಕೋಪ್ ಕೊಡೋದಕ್ಕೆ ಕ್ಯಾರಾವನ್ ಕೂತ್ಕೊಳ್ತಾರೆ. ಬಟ್ ಹಳಬ್ರೆಲ್ಲ ನಮಗೂ ಪ್ರೊವೈಡ್ ಮಾಡ್ತಾರೆ ಕ್ಯಾರಾವನ್ಗಳು ಇಲ್ಲ ಅಂತ. ಬಟ್ ನಮ್ಗೆ ಆ ಒಂದು ಸಂಸ್ಕೃತಿ ಬಂದಿರೋದ್ರಿಂದ ನಾವೆಲ್ಲರ ಜೊತೆ ಇರಬೇಕು, ಒಂದು ಪ್ರಾಡಕ್ಟ್ಗೆ ಒಂದು ಒಳ್ಳೆ ಫೀಲ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಲಿ ಕುತ್ಕೊಂಡಾಗ. ಯಾಕಂದ್ರೆ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ, ಸಡನ್ ಆಗಿ ಒಂದ್ಸರಿ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಯಾರೋ ಹೊಸ ಆರ್ಟಿಸ್ಟ್ ಬಂದಾಗ ಅವ್ರ ಜೊತೆ ಆಕ್ಟಿಂಗ್ ಮಾಡಕ್ ತೊಂದರೆ ಆಗುತ್ತೆ. ಸೊ ಈ ತರ ಲೀಜರ್ ಪೀರಿಯಡ್ ಜೊತೆಲಿ ಇದ್ದಾಗ ಅವ್ರ ಅನುಭವ ತಿಳ್ಕೊಬಹುದು, ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ, ಅವ್ರು ಯಾವ ತರ ಆಕ್ಟಿಂಗ್ ಮಾಡ್ತಾರೆ ಅದನ್ನ ನೋಡ್ತಾ ಕಲಿಬಹುದು ನಾವು. ಹಾಗಾಗಿ ಮೊದ್ಲು ಅವಕಾಶ ಇತ್ತು, ಕ್ಯಾರಾವೆನ್ ಆಗಿರ್ಲಿಲ್ಲ, ಶೂಟಿಂಗ್ ಮಾಡುವಾಗ ಎಲ್ಲ ಶೇರ್ಗಳು ಹಾಕಿರೋರು ಅಲ್ಲಿ ನೋಡ್ತಾ ಇದ್ವಿ, ಅವ್ರು ಹೆಂಗ್ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಬಟ್ ಇತ್ತೀಚಿಗೆ ಬರೋ ಕಲಾವಿದರಿಗೆ ಕ್ಯಾರಾವೆನ್ ಬಂದ್ಮೇಲೆ ಅಷ್ಟೇ ಎಲ್ಲ ಡನ್. ಸರ್, ಇನ್ನೊಂದು ಪರ್ಸನಲ್ ಪ್ರಶ್ನೆ, ನಿಮ್ಮ ಫ್ಯಾಮಿಲಿಯಲ್ಲಿ ಆಕ್ಟಿಂಗ್ ಫೀಲ್ಡ್ ನಲ್ಲಿ ಯಾರಾದ್ರೂ ಇದ್ದಾರಾ, ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅವರನ್ನ, ನಿಮ್ಮ ಮಗಳಿದಾರೆ ಅಂತ ಗೊತ್ತು, ಇನ್ನೇ ಯಾರಾದ್ರೂ ಇದ್ದಾರಾ? ಮಗಳು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರಲಿಲ್ಲ, ಇಲ್ಲ ಅವರು ರಿಯಾಲಿಟಿ ಶೋ ಮಾಡಿದ್ರು, ಸ್ಟಾರ್ ಸುವರ್ಣದಲ್ಲಿ ಆಕ್ಷನ್ ಸ್ಟಾರ್ ಅಂತ ಬರ್ತಾ ಇತ್ತು, ಅದರಲ್ಲಿ ಅವಳು ವಿನ್ನರ್ ಆಗಿದ್ರು. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮು ರಿಯಾಲಿಟಿ ಶೋ ದೇಶದ ಇದು ಸಾಹಸ ಕ್ರೀಡೆಗಳಲ್ಲಿ ಬೇರೆ ಯಾರು ನಮ್ಮ ಫ್ಯಾಮಿಲಿ ಯಾರಿಲ್ಲ. ಸರ್, ನೆಕ್ಸ್ಟ್ ನಿಮ್ದು ಕೊನೆ ಪ್ರಶ್ನೆ ಇದು, ಸ್ಯಾಂಡಲ್ವುಡ್ ನಲ್ಲಿ ನಿಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಡ್ರಗ್ಸ್ ಕೇಸ್ ಇಂದ ತುಂಬಾ ಕ್ರಿಟಿಕಲ್ ಆಗಿದೆ ಅಲ್ವಾ, ಸೊ ಡ್ರಗ್ಸ್ ವಿಚಾರದ ಬಗ್ಗೆ ಅಷ್ಟೊಂದು ನಡೀತಿದೆ, ಎಲ್ರು ನೋಡ್ತಾನೆ ಇದ್ದಾರೆ, ನೀವು ಕನ್ನಡಿಗರಿಗೆ ಅಂದ್ರೆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡ್ರಗ್ಸ್ ವಿಷಯದಲ್ಲ? ಡ್ರಗ್ಸ್ ವಿಷಯದಲ್ಲಿ ಸ್ಯಾಂಡಲ್ವುಡ್ ಈ ತರ ಸಿಕ್ಕಾಕೊಂಡಿದೆ ಅಲ್ವಾ ಸರ್ ಇವಾಗ, ಸೊ ಅದ್ರ ವಿಚಾರದ ಬಗ್ಗೆ ಇವಾಗ ನೋಡ್ತಾ ಇರೋ ಕನ್ನಡಿಗರಿಗೆ ಅಭಿಮಾನಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೀಡಿಯಾದಲ್ಲೇ ತೋರಿಸ್ತಾ ಇರ್ತಾರೆ, ಬೆಳಿಗ್ಗೆ 24 ಗಂಟೆ ಅದನ್ನೇ ಪೇಪರ್ ಕಾರ್ಡ್ ಹಾಕ್ದ ಕೆಟ್ಟ ಗಿರತೆ ಹೊಡಿತಾ ಇರ್ತಿರಲ್ಲ. ನಾವೇನ್ ಹೇಳೋದಕ್ಕೆ ಮಟ್ಟಲ್ಲಿ ಮಾಡಿ ಅಂತ ಕೆಟ್ಟ ಡ್ರಗ್ಸ್ ನಿಷೇಧಿತ ವಸ್ತು ಅಂತ ಗೊತ್ತಾಗಿದೆ. ಸೊ ಅದನ್ನ ಬಳಸಿ ಈ ತರ ತೊಂದರೆ ಪಟ್ಕೊಳ್ಬಹುದು. ಆರಾಮಾಗಿ ನಿಮ್ದು ಹೆಲ್ತಿ ಆಗಿರೋದಕ್ಕೆ ಪ್ರಯತ್ನ ಪಡಿ. ಈ ತರ ಸುಮ್ಮನೆ ಡ್ರಗ್ಸ್ ಕೆಲಸ ಸಿಗಾಕೊಂಡು ಎಷ್ಟೊಂದ್ ಜನ ಬಂದಿದ್ದಾರೆ, ಪಾಪ ರಾಗಿಣಿ ಸಂಜನಾ ಅವರೆಲ್ಲ ಒಂಥರ ಅವರು ಒಂಥರ ರೋಲ್ ಮಾಡಲ್ ಆಗಿದ್ರು ಕೆಲವು ಜನರಿಗೆ ಆ ಟೈಮಲ್ಲಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಬಿಕಾಸ್ ಆಫ್ ಡ್ರಗ್ಸ್. ಇವಾಗ ಏನಾಗಿದೆ ಅಂದ್ರೆ ಅವರು ಇಬ್ಬರು ಸಿಗಾಕೊಂಡ್ರು, ದೊಡ್ಡ ದೊಡ್ಡವ್ರನ್ನ ತಪ್ಪಿಸ್ಕೋತಾರೆ. ಇವಾಗ ಅವ್ರಿಬ್ಬರನ್ನ ಪೋರ್ಟ್ರೇಟ್ ಮಾಡಿದ್ರು, ಈಗ ಅವ್ರ ಹಿಂದೆ ಅವ್ರು ಹೇಳಿರೋ ಹೆಸರುಗಳು ಯಾರು ಹೇಳ್ತಾ ಇಲ್ಲ.
ಮೀಡಿಯಾದವರೆಗೂ ಸಿಗ್ತಾ ಇಲ್ಲ ಲಿಂಕ್ ಅದು. ಈಗ ಪೊಲೀಸ್ ಆಫೀಸರ್ಸ್ ಬಿಡ್ತಾ ಇಲ್ಲ, ಹಾಗಾಗಿ ಅದು ಪಾಪ ಅವರಿಬ್ಬರನ್ನ ಬಲಿ ಪಶು ಮಾಡ್ತಾ ಇದಾರೆ, ಮಾಡ್ತಾ ಇದಾರೆ ಅನ್ಕೋತೀನಿ ನಾನು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರೋ ಅವರೇನು ಬೇಕು ಅಂತ ಮಾಡಿರಲ್ಲ, ಏನೋ ಒಂದು ವ್ಯವಸ್ಥೆ ಇದರಲ್ಲಿ ವ್ಯಕ್ತಿ ಮಾಡ್ಕೊಂಡಿರ್ತಾರೆ. ಬಟ್ ಅದು ಅವರಿಬ್ಬರೇ ಮಾಡಿರಲ್ಲಲ್ವ, ಅವ್ರ ಅಂತ ದೊಡ್ಡ ಹೋಟ್ಲು ಹೋಗ್ಬೇಕು, ದೊಡ್ಡ ಪಾರ್ಟಿಗಳು ಮಾಡಬೇಕು, ದೊಡ್ಡ ಕಾಂಟ್ಯಾಕ್ಟ್ ಬೇಕಂದಾಗ ಅವ್ರು ಸಪೋರ್ಟ್ ಮಾಡೋರು ಇರ್ತಾರೆ. ಪಾಪ ಇವರು ಯಾವ್ದು ನಾರ್ತ್ ಸೈಡ್ ಅವರು, ಇವರಿಗೆ ಒಂದು ಜಾತಿ ಬೆಂಬಲ ಇಲ್ಲ, ಒಂದು ಬೇರೆ ತರದ ಬೆಂಬಲ ಇಲ್ಲ ಅಂತ ಅವ್ರನ್ನ ತಗಲಾಕ್ ಕೊಟ್ಟಿವ್ರು. ದೊಡ್ಡ ದೊಡ್ಡವರು ಆರಾಮಾಗಿ ಇದಾರೆ ಇವಾಗ. ಆ ತರ ನಿಷ್ಪಕ್ಷವಾದ ತನಿಖೆ ನಡೀಬೇಕು. ಯಾರೇ ಆಗ್ಲಿ ಅವ್ರು ಮಾಡಿದ ಸರಿ ಅಂತ ಹೇಳ್ತಲ್ಲ, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅವ್ರಿಗೆ. ಬಟ್ ಆ ಶಿಕ್ಷೆ ಕೊಡ್ಬೇಕಾದ್ರೆ ಅವ್ರ ಜೊತೆ ಮಾಡಿರೋ ಶಿಕ್ಷೆ ಆಗ್ಬೇಕಲ್ಲ. ಅವ್ರೊಬ್ಬರು ಅವರಿಬ್ರೆ ಮಾಡಿಲ್ಲ, ಬಟ್ ಅವ್ರು ಹೇಳೋದ್ರ ಹೆಸರುಗಳು ಸಂಧ್ಯಾ ಸ್ಟೇಟ್ಮೆಂಟ್ ನೋಡಿರ್ಬೋದು, ನನ್ನ ಹೆಸರು ಹೇಳಿದ್ರು ಆಗುತ್ತ ತರ್ಲಿ ಅವ್ರ, ಅವ್ರು ಹೇಳಿದ್ರ ಹೆಸರನ್ನ ತಗೊಂಬರ್ಲಿ ಆಚೆ. ನಿಷ್ಪಕ್ಷ ತನಿಖೆ ಆಗ್ಲಿ. ಡ್ರಗ್ಸ್ ಯಾವತ್ತೂ ಅದು ಒಳ್ಳೇದಲ್ಲ, ಕೆಟ್ಟದೆ. ಅದ ಕೆಟ್ಟದನ್ನ ನಿರ್ಮೂಲ ಮಾಡ್ಬೇಕಂದ್ರೆ ಯಾರನ್ನೋ ಇಬ್ಬರನ್ನ ಉಳಿಸೋದಕ್ಕೋಸ್ಕರ ಇವ್ರನ್ನ ಬಲಿಪಶು ಮಾಡಬಾರ್ದು. ಸರ್, ಕೊನೆಯದಾಗಿ ನಿಮ್ಮ ಎಷ್ಟೊಂದು ಫೇಮಸ್ ಮೂವೀಸ್, ಎಷ್ಟೊಂದು ಫೇಮಸ್ ಡೈಲಾಗ್ಸ್, ನಿಮ್ಮ ಫೇವರೇಟ್ ಡೈಲಾಗ್ ಒಂದು ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀರಾ? ನಿಮ್ಗೆ ಯಾವ್ದಾದ್ರು ನೆನ್ತಿದ್ರೆ, ನಿಮ್ಗೆ ಯಾವ್ದಾದ್ರು ಫೇವರೇಟ್ ಅಂತ ಇದ್ರೆ, ಇಲ್ಲ ರೀಸೆಂಟ್ ಮೂವೀಸ್ ಅಲ್ಲಿ ಯಾವ್ದಾದ್ರು ಡೈಲಾಗ್ ಅಂತ ಸಾರಥಿ ಸಿನಿಮಾ ಒಂದು ತುಂಬಾ ಫೇಮಸ್ ಒಂದು ದರ್ಶನ ಒಂದು ಇದು ಅವರು ದರ್ಶನ್ ಅವರು ಆಟೋ ಡ್ರೈವರು, ಒಬ್ಬ ರೈತ ರೇಷ್ಮೆ ತಗೊಂಡ್ಬರ್ತಾ ಇದ್ದ, ಮಳೆ ಬರ್ತಾ ಇರ್ತದೆ, ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ತೇನೆ. ಸೊ ಅವ್ರು ಬಂದಾಗ ನಾನು ಪಾಪ ಲಂಚಪೋರ ಟ್ರಾಫಿಕ್ ಇನ್ಸ್ಪೆಕ್ಟರ್. ಸೊ ಅಲ್ಲಿ ಬಂದಾಗ ಅವ್ರನ್ನ ಹಿಡಿಸಿ ಫೈನ್ ಹಾಕ್ತೇನೆ. ಫೈನ್ ಹಾಕುವಾಗ ಅವ್ರು ಬಂದು ಮಾತಾಡ್ತಾರೆ, ಅಲ್ಲ ಸರ್ ಒಬ್ಬ ರೈತರನ್ನ ಜೀವನ ಹಾಳು ಮಾಡ್ತಾ ಇದ್ದೀರ ನೀವು, ರೈತ ಒಬ್ಬ ಕಷ್ಟ ಕೇಳ್ತಿರ್ತಾರೆ ಅಂತ. ಏಯ್ ರೈತ ರೈತ ಅನ್ಕೊಂಡು ಎಲ್ಲ ಟೈಮು ಫಾಯ್ದಾ ತಗೊಳಕ್ಕಾಗಲ್ಲ, ಆದಿ ಬಿದ್ದು ನೋಡೋಣ, ನನ್ನ ಮಕ್ಕಳೆಲ್ಲ ಇನ್ಸ್ಪೆಕ್ಟರ್ನ ಎದುರಾಕೊಂಡ್ರೆ ಏನಾಗುತ್ತೆ ಗೊತ್ತಾ, ಇದೇ ಆಗೋದು, ತುಂಬ ಫೈನ್ ಕಟ್ಬಿಟ್ಟು ತಗೊಂಡೋಗು. ಅದಾದ್ಮೇಲೆ ಅವನು ಅಲ್ಲಿ 100 ಕೆಜಿ ಇರುತ್ತೆ, ನಾನು 500 ಕೆಜಿ ಫೈನ್ ಹಾಕಿರ್ತೇನೆ. ಸೊ ಕೋರ್ಟಲ್ಲಿ ಅವನು 500 ಕೆಜಿ ಫೈನ್ ಹಾಕ್ಬಿಟ್ಟು ಫೈನ್ ದುಡ್ಡು ಕಟ್ಬಿಟ್ಟು ಮತ್ತೆ ರಿಲೀಸ್ ಮಾಡ್ಕೊಂಬರ್ತಾರೆ. ಹೀರೋಯಿನ್ ಇಂಟ್ರಡಕ್ಷನ್ ಸೀನ್ ಅದು. ಅಲ್ಲಿ ಬಂದಾಗ ಅವ್ರು ಬಂದು ಕೊಡ್ತಾನೆ ಫೈನ್ ಕಟ್ ಬಂದಿನ ಗಾಡಿ ಬಿಡಿಸಿ ಹೇಳ್ತಾನೆ. ಫೈನ್ ಕಟ್ಟಿದಾಗ ಹೇಳ್ತಾನೆ ಕಾನ್ಸ್ಟೇಬಲ್ ಹೇಳ್ತಾನೆ, ಏ ಅದು ಅವ್ರದು ರೇಷ್ಮೆ ಕೊಟ್ಟು ಕಳಿಸು ಅಂತೇಳಿ. ಆಯ್ತು ಅಂತ ಹೋಗಿ ಮತ್ತೆ ವಾಪಸ್ ಬರ್ತದಿಲ್ಲ ದರ್ಶನ್. ಏನ್ ಸರ್ ನಾನು ಕಟ್ಟಿದ 500 ರೂಪಾಯಿ 500 ಕೆಜಿ ಫೈನ್ ಕಟ್ಟಿರೋದು, ಒಂದು 100 ರೂಪಾಯಿ 100 ಕೆಜಿ ಕೊಡಿದೆ 400 ಕೆಜಿ ಕೊಡಿ ಅಂತ. ಏಯ್ ನೀನು ಕೊಟ್ಟಿದ್ದೆ 100 ಅಲ್ವಾ ಅಂತ. ಏಯ್ ಇಲ್ಲ ಫೈನ್ ಕಟ್ಟಿರೋ 500 ರೂಪಾಯಿ 500 ಕೆಜಿ ಅಂತ. 1 ಕೆಜಿಗೆ 600 ರೂಪಾಯಿ 700 ರೂಪಾಯಿ 1 ಕೆಜಿಗೆ, ಅಷ್ಟು ಇಂಟು 7 ಲಕ್ಷ 8 ಲಕ್ಷ ಆಗುತ್ತೆ. ಸೊ ಎಲ್ಲಿಂದ ಕಟ್ಟಬೇಕು ಅಂದಾಗ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಷ್ಟೊತ್ತು ನೋಡಿದ್ರೆಲ್ಲ ವೀಕ್ಷಕರೆ, ಸರ್ ನಿಮ್ಗೆ ಧನ್ಯವಾದ. ನಿಮ್ಮ ಎಲ್ಲಾ ಕೆಲಸ ಕರೆಗಳ ಮಧ್ಯಾಹ್ನ ನಮ್ಗೋಸ್ಕರ ಅಂತ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಸಂಪೂರ್ಣ ಟೀಮ್ ಇಂದ ನಾವು ತುಂಬಾ ಆಭಾರಿಯಾಗಿದ್ದೇವೆ ನಿಮ್ಗೆ. ನೋಡಿದ್ರಲ್ಲ ವೀಕ್ಷಕರೆ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನೂ ಹೆಚ್ಚು ಕಲಾವಿದರೊಂದಿಗೆ ನಾವು ಬರ್ತೀವಿ, ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.